ಭೈರಾದೇವಿ ಅಂತ ಹೆಸರು ಕೇಳಿದ್ರೇನೆ ನನಗೊಂಥರ ಭಯ ಶುರು ಆಗುತ್ತೆ ಯಾಕಂದ್ರೆ ಈ ಸಿನಿಮಾ ಕಷ್ಟಪಟ್ಟಷ್ಟು ಯಾವ ಸಿನಿಮಾಗೂ ನಾನು ಕಷ್ಟಪಡಲಿಲ್ಲ ಅನ್ಸುತ್ತೆ ನಿರ್ದೇಶಕರು ಹೇಳ್ತಾ ಇದ್ರು ನಮ್ಮ ಸ್ಮಶಾನದ ಸೆಟ್ ಹಾಕೋಣ ಅಂತ ನಾನು ಯಾಕೆ ಹೇಳಿದ್ದು ಅಂದರೆ ನನಗೆ ಸ್ಮಶಾನಕ್ಕೆ ಹೋಗಕ್ಕೆ ಭಯ ಇತ್ತು ಅದಕ್ಕೋಸ್ಕರ ಹೇಳಿದ್ದು ಅದು ಸಹ ಈ ಥರ ಪಾತ್ರದಲ್ಲಿ ಕಾಳಿ ಗೆಟಪ್ಪಲ್ಲಿ ಮತ್ತು ಈ ಅಗೋರಿ ಗೆಟಪ್ಪಲ್ಲಿ ತುಂಬ ಶೂಟಿಂಗ್ ತುಂಬ ದಿವಸ ನಾವು ಶೂಟ್ ಮಾಡಿದ್ದೀವಿ ಸೊ ಆ ಬೈಕ್ಗೋಸ್ಕರ ನಾನು ಹೇಳಿದ್ದು ಸೆಟ್ ಹಾಕೋಣ ಅಂತ ಮತ್ತು ಈಸ್ ಅ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ ನೀವು ನನಗೆ ಕೊಟ್ಟಿರೋ ಪಾತ್ರ ಫಸ್ಟ್ ಟೈಮ್ ನೀವು ನನಗೆ ಕತೆ ಹೇಳುವಾಗ ನನಗೆ ನಿಜಕ್ಕೂ ನಾನು ಇವ್ರ ಹತ್ರ ಕೇಳಿದ ಮಾತು ಈ ಪಾತ್ರನ ನಾನಾ ಅವ್ರು ಹೇಳಿದ್ರು ನಾನು ತುಂಬ ಎಕ್ಸೈಟ್ ಆಗಿದ್ದೆ ಅಂತ ಅದು ಅವ್ರ ಮುಂದೆ ತೋರಿಸ್ಕೊತಾ ಇದ್ದೆ ಅಷ್ಟೇ ಬಟ್ ಒಳಗಡೆ ನನ್ನಲ್ಲಿ ತುಂಬ ಭಯ ಇತ್ತು ನಾನು ಕೇಳಿದೆ ಈ ಪಾತ್ರ ನಾನು ಮಾಡೋಕ್ಕಾಗಲ್ಲ ನಾನು ಯಾವಾಗಲೂ ಈ ಥರ ಓಕೆ ಗ್ಲಾಮರಸ್ ಒಂದು ಮಟ್ಟಕ್ಕೆ ಮಾಡ್ಬೋದು ತಂಗಿಯಾಗಿ ಮಗಳಾಗಿ ಮನೆ ಮಗಳಾಗಿ ನನ್ನ ನೋಡಿದ್ದಾರೆ ಸೊ ಇಂಥ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತಲೇ ಹೇಳಿದ್ದು ಅದನ್ನು ಅವ್ರ ಪಾಪ ಹೇಳಲಿಲ್ಲ ಬಟ್ ನಾನು ಹೇಳ್ತಾ ಇದ್ದೀನಿ ಸೊ ನನಗೆ ಧೈರ್ಯ ಕೊಟ್ಟು ನನಗೆ ಕೆಲವು ಫೀಮೇಲ್ ಅಗೋರಿಗಳದ್ದು ಫೋಟೋಸ್ ಅವರು ಯಾವ ರೀತಿ ಇರ್ತಾರೆ ಎಲ್ಲ ತೋರಿಸಿ ನನಗೆ ಇದಕ್ಕೆ ಒಂದು ಧೈರ್ಯ ತುಂಬಿ ಇವರಿರ್ಬೋದು ನಮ್ಮ ಯಾದವಣ್ಣ ಇರ್ಬೋದು ನಮ್ಮ ಅಣ್ಣ ಇರ್ಬೋದು ಎಲ್ಲ ಚಿತ್ರತಂಡದವರು ನನಗೆ ತುಂಬ ಸಹಕರಿಸಿದ್ರು ಹಾಗಾಗಿ ನನಗೆ ಈ ಸಿನಿಮಾ ಮಾಡೋದಕ್ಕೆ ಒಂದು ಧೈರ್ಯ ಬಂತು ಬಟ್ ಕೊನೆಗೂ ನಾವು ಇವತ್ತಿಂದ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಶುರು ಮಾಡಿ ಇವತ್ತಿಂದ ನಮ್ಮ ಭೈರಾದೇವಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾವು ತುಂಬ ಚಾಲೆಂಜಿಂಗ್ ಆಗಿ ತೊಗೊಂಡಿದ್ದೀವಿ ಯಾಕಂದರೆ ಈ ಸಿನಿಮಾ ಲೇಟ್ ಆದಷ್ಟು ಯಾವ ಸಿನಿಮಾನೂ ನಮಗಾಗಲಿಲ್ಲ ಸೊ ಹಾಗಾಗಿ ಇನ್ನು ಮುಂದೆ ಇನ್ನು ಡಿಸೆಂಬರ್ ಇಲ್ಲ ಜನವರಿ ಒಳಗಡೆ ನಾವು ಈ ಸಿನಿಮಾ ರಿಲೀಸ್ ಮಾಡ್ತೀವಿ ಡೇಟ್ ಈಗಲೇ ನಾವು ಹೇಳಲ್ಲ ಸಿನಿಮಾ ತಂಡದವರೆಲ್ಲ ಸೇರಿ ಒಂದು ಒಳ್ಳೆ ಡೇಟ್ ನೋಡಿ ನಾವು ಇದು ಅನೌನ್ಸ್ ಮಾಡ್ತೀವಿ ಸೊ ಇಷ್ಟು ದಿವಸ ನನಗೆ ನೀವೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀರಾ ಹಾಂ ಥ್ಯಾಂಕ್ ಯು ಸೋ ಮಚ್ ಶ್ರೀಜಯ್ ಅವರೇ ನಿಮಗೆ ಯಾಕಂದ್ರೆ ನನಗೆ ಒಳ್ಳೆ ಪಾತ್ರ ಕೊಟ್ಟಿರಿ ನೀವು ಬರೀ ದುಡ್ಡಿದ್ದರೆ ಸಾಲದು ನಮ್ಮ ಕಲೆನ ಹೊರಗಡೆ ತೆಗೆಯೋಕ್ಕೆ ಒಳ್ಳೆ ನಿರ್ದೇಶಕರು ಬೇಕು ಸೊ ಅಂಥ ಒಂದು ಒಳ್ಳೆ ಕೆಲಸ ಮಾಡಿದ್ದೀರಾ ನೀವು ನನಗೆ ಒಳ್ಳೆ ಪವರ್ಫುಲ್ ಕ್ಯಾರೆಕ್ಟರ್ ಕೊಟ್ಟಿದ್ದೀರ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಷ್ಟು ವರ್ಷದಿಂದ ನನಗೆ 20 ವರ್ಷ ಆಯಿತು ಅಂತ ಹೇಳ್ತಾರೆ ಇವು ಇಂಡಸ್ಟ್ರಿ ಬಂದು 20 ವರ್ಷ ಆಯಿತು ಸೊ ನನಗೆ ಒಂದ್ಸಲ ಹಿಂದೆ ತಿರುಗಿ ನೋಡುವಾಗ ಹೌದು 20 ವರ್ಷ ಆಯಿತಾ ನಾನು ಇಂಡಸ್ಟ್ರಿಗೆ ಬಂದು ಅಂತ ನನಗೆ ಅನಿಸುತ್ತೆ ನೀವೆಲ್ಲ ಎಷ್ಟು ಸಹಕರಿಸಿದ್ದೀರಾ ನಮ್ಮ ಮಾಧ್ಯಮದವ್ರು ಇರ್ಬೋದು ಎಲ್ಲರೂ ನನಗೆ ತುಂಬಾ ಸಹಕರಿಸಿದ್ದೀರಾ ಇವತ್ತೂ ಕೂಡ ಆ 20 ವರ್ಷದಿಂದ ಏನು ಪ್ರೀತಿ ಇತ್ತು ಅದೇ ಪ್ರೀತಿ ಕೂಡ ಇವತ್ತು ಸಿಗ್ತಾ ಇದೆ ಸೊ ಇನ್ನು ಮುಂದೆನೂ ಕೂಡ ಹಾಗೇ ಇರಲಿ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ನಿಮ್ಮೆಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ